Hi children, good morning. How are you? ನಾನು ಚೆನ್ನಾಗಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಕ್ಲಾಸಿಗೆ ಸ್ವಾಗತ. ಪುಟಾಣಿ ಮಕ್ಕಳ ನಾವು ನಿಮಗೆ ಸುಮಾರು ಗೀತೆಗಳನ್ನು ಶಿಶುಗೀತೆಗಳನ್ನು ರೈಮ್ಸ್ ಅಂತ ಹೇಳ್ಕೊಟ್ಟಿದ್ದೀವಿ. ನೀವು ಅದನ್ನು ಕಲಿತಿದ್ದೀರಾ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ಅದನ್ನು ನೀವು ಹೇಳಿಬಿಟ್ಟು ನಮಗೆ ಸೆಂಡ್ ಮಾಡಬೇಕಲ್ವಾ? ಓಕೆ, ಮಾಡ್ತೀರಲ್ವಾ? ಹಾಂ, ನಾನಿವತ್ತು ನಿಮಗೆ ಒಂದು ಪುಟ್ಟ ಸ್ಟೋರಿ ಹಾಗೆ ಒಂದು ಪುಟ್ಟ ಚಂದ್ರನ ಹಾಡನ್ನು ಹೇಳ್ಕೊಡ್ತೀನಿ. ಹೇಳ್ತೀರಲ್ಲ, ನೀವೆಲ್ಲ ಕಲಿತೀರಲ್ಲ. ಬರೀ ಪಾಠ ಪದ್ಯ ಆಡ್ತಾ ಇದ್ದರೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ? ಹಾಗೆ ನೀವು ನಾವು ಹೇಳಿಕೊಡುವಂತಹ ಶಿಶುಗೀತೆಗಳು ರೈಮ್ಸನ್ನು ಹೇಳಬೇಕು, ಕಲಿಬೇಕು. ಸ್ಟೋರಿ ಹೇಳ್ತೀವಿ, ಅದನ್ನು ಕೂಡ ಕಲಿಬೇಕು. ಓಕೆ, ಹೇಳೋಣವಾ? ಬನ್ನಿ, ಫಸ್ಟಿಗೆ ಒಂದು ಪುಟಾಣಿ ಹಾಡು. ಓಕೆ, ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಹಿಂಗಿದ ಹರಣೆಯು ಗಾಳಿಗೆ ಹಾರಿ ಮೋಡಗಳಾಗಿ ಅವು, ಹಿಂಗಿದ ಹರಣೆಯು ಗಾಳಿಗೆ ಹಾರಿ ಮೋಡಗಳಾಗಿ ಅವು. ಅರಳೆಯು ಮುತ್ತಿ ಮೈಯನ ಸುತ್ತಿ ಚಂದಿರ ಬಿಗಿಯುವನೆ, ಚಂದಿರ ಬಿಗಿಯುವನೆ, ಚಂದಿರ ಬಿಗಿಯುವನೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಮಂಜಿನ ಗಡ್ಡೆಯು ಮೋಡಲು ಕರಗಲು ಚಂದಿರ ನಗುತಿಹನು, ಮಂಜಿನ ಗಡ್ಡೆಯು ಮೋಡಲು ಕರಗಲು ಚಂದಿರ ನಗುತಿಹನು. ಕರಗಿದ ಮೋಡದಿ ತೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು, ಬಾನಲಿ ತೇಲುವನು. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಚಂದಿರ ಬೆದರಿಹನೆ. ಚಂದಿರ ನನ್ನಯ ಗೆಳೆಯನು ಅಮ್ಮ ನನ್ನೊಡಲಾಡುವನು, ಚಂದಿರ ನನ್ನಯ ಗೆಳೆಯನು ಅಮ್ಮ ನನ್ನೊಡಲಾಡುವನು. ನಾನು ಓಡಲು ತಾನು ಓಡುವ ಚಂದಿರ ಚಂದಿಗನು, ಚಂದಿಗ ಚಂದಿರನು, ಚಂದಿಗ ಚಂದಿರನು. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಚಂದಿರ ಬೆದರಿಹನೆ. ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯವನಿಗೀಗ, ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯವನಿಗೀಗ. ನಿನ್ನಯ ಬೆಳಕನ್ನು ಎಲ್ಲೆಡೆ ಚೆಲ್ಲು ಮನವನು ಬೆಳಗೀಗ, ನಿನ್ನಯ ಬೆಳಕನ್ನು ಎಲ್ಲೆಡೆ ಚೆಲ್ಲು ಮನವನು ಬೆಳಗೀಗ, ಮನವನು ಬೆಳಗೀಗ, ಮನವನು ಬೆಳಗೀಗ. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಬೆಳ್ಳಿಯ ಚಂದಿರ ಮೋಡವ ಕಂಡು ಚಂದಿರ ಬೆದರಿಹನೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ, ಚಂದಿರ ಬೆದರಿಹನೆ. ಓಕೆ, ಚೆನ್ನಾಗಿದೆ ಅಲ್ಲ? ನೀವೆಲ್ಲ ಹೇಳ್ತೀರಲ್ಲ ಇದನ್ನ. ಓಕೆ, ನೀವೆಲ್ಲ ಜಾಣ ಮಕ್ಕಳು, ನೀವೆಲ್ಲ ಮುದ್ದು ಮಕ್ಕಳು. ಓಕೆ ಪುಟ್ಟ, ನಾನು ಇವತ್ತು ನಿಮಗೆ ಒಂದು ಕಥೆನ ಹೇಳ್ತೀನಿ, ನೀತಿ ಕಥೆನ ಹೇಳ್ತೀನಿ. ನಿಮಗೆ ಕಳೆದ ಕ್ಲಾಸಲ್ಲೂ ಒಂದು ನೀತಿ ಕಥೆನ ಹೇಳಿದ್ದೆ ಅಲ್ವಾ? ಹಾಗೆ
कूड़ा वंदो पुटानी सिंह मत्तु इलिया कते हेल्ती केल्तिरल्ला कते कली पुटा नहीं कते अज्जी अज्जा अम्मा अप्पा एल्ला फ्रेंड्सलू कूड़ा कते हेळबेकु आवर गे अय्यो नम्म मक्कळु तुंबा जानरु इवागले ಹಾಡನ್ನ ಹೇಳಕ್ಕೆ ಕಲ್ತಿದ್ದಾರೆ, ಡ್ಯಾನ್ಸ್ ಮಾಡಕ್ಕೆ ಕಲ್ತಿದ್ದಾರೆ, ಹಾಗೆ ಕತೆನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ತುಂಬ ಖುಷಿ ಪಡ್ತಾರೆ. ಓಕೆ, ಒಂದು ಪುಟಾಣಿ ಕತೆ ಹೇಳ್ತೀನಿ ಕೇಳೋಣ ಬನ್ನಿ. ಒಂದು ಇರಲಿ, ಒಂದು ದೊಡ್ಡ ಕಾಡಿತ್ತು, ಒಂದು ದೊಡ್ಡ ಕಾಡಿತ್ತು. ಆ ಕಾಡಲ್ಲಿ ಒಂದು ಸಿಂಹರಾಜ ಇತ್ತು. ಕಾಡಿನ ರಾಜ ಯಾರು ಗೊತ್ತಾ ನಿಮಗೆ? ಕಾಡಿನ ರಾಜ ಸಿಂಹ. ಕಾಡಿನ ರಾಜ ಇದೆಯಲ್ಲ ಅದು ಸಿಂಹ. ಸಿಂಹ ಮಲ್ಕೊಂಡಿತ್ತು, ಅದಕ್ಕೆ ಆಹಾರ ತಿಂದಿತ್ತ, ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಮಲಗ್ಬಿಡ್ತು. ಮಲಗ್ದಾಗ ಏನು ಮಾಡ್ತು, ಅಲ್ಲಿ ಒಂದು ಪುಟ್ಟ ಬಿಲ ಇತ್ತು. ಬಿಲ ಅಂದರೆ ಈ ಇಲಿ ಅವೆಲ್ಲ ಓಡಾಡ್ತಾವಲ್ಲ, ಇರುವೆ ಆ ಥರ ತೊಂದಿದ್ದವು, ಆ ಥರದ ಪ್ರಾಣಿಗಳು ಓಡಾಡುವಂತಹ ಒಂದು ಬಿಲ ಇತ್ತು. ಆ ಬಿಲದಲ್ಲಿ ತುಂಬ ಇಲಿಗಳಿತ್ತು. ಇಲಿಗಳಿದ್ವು, ಇಲ್ಲಿ ಏನು ಮಾಡ್ತು, ಒಂದು ದಿನ ಈ ಸಿಂಹರಾಜ ಮಲಗಿರ್ತಲ್ಲ ಅಲ್ಲಿ ಸಿಂಹರಾಜ, ಅದು ಸಿಂಹ ಕಾಡಿಗೆ ರಾಜ ತಾನೇ, ಅದಕ್ಕೆ ಎಲ್ಲರೂ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕೂಡ ಹೆದರ್ತಾ ಇದ್ವು. ಕಾಡಿನ ರಾಜ ಸಿಂಹಕ್ಕೆ ಕಾಡಿನಲ್ಲಿರುವಂತಹ ಎಲ್ಲ ಪ್ರಾಣಿಗಳು ತುಂಬ ಹೆದರ್ತಾ ಇದ್ವು. ಅಲ್ಲಿಗೆ ಅಲ್ಲಿ ಬಿಲದಲ್ಲಿರುವಂತಹ ಸುಮಾರು ಒಂದಿಷ್ಟು ಇಲಿಗಳಿವೆ, ಪುಟಾಣಿ ಪುಟಾಣಿ ಮೌಸ್ ಮೌಸ್ ಅಂತ ಏನು ಹೇಳ್ತಿರಲ್ಲ, ಸಿಂಹ ಅಂದರೆ ಲಯನ್ ಅಲ್ವಾ, ಹಾಗೆ ಮೌಸ ಅಂದರೆ ಇಲಿ, ಅದಕ್ಕೆ ಅಲ್ಲಿ ಓಡಾಡ್ತಾ ಇದ್ವಿ. ಆವಾಗ ಈ ಸಿಂಹ ಇದೆಯಲ್ಲ ಅಲ್ಲಿ ಮಲಗಿತ್ತು. ಮಲಗಿದಾಗ ಇಲಿಗಳು ಏನು ಮಾಡ್ತು, ಅದರಲ್ಲಿ ಒಂದು ತುಂಬ ತುಂಟದಾದಂಥ ಒಂದು ಇಲಿ ಇತ್ತು. ನಿಮ್ಮ ಥರ ಕುತ್ಕೊಂಡ್ರೆ ಕುತ್ಕೊಳ್ಳಲ್ಲ, ಬರೀದೆ ಅಂದರೆ ಬರೆಯಲ್ಲ, ಸುಮ್ಮನೆ ಆಟ ಆಡ್ತಾ ಇರೋದು, ಕ್ಲಾಸ್ ತುಂಬ ಓಡಾಡ್ತಾ ಇರೋದು, ಸುಮ್ಮನೆ ಹೋಗಿ ನೀರು ಕುಡಿಯೋದು, ಸುಮ್ಮನೆ ಟಾಯ್ಲೆಟ್ ಹೋಗ್ಬೇಕು ಅನ್ನೋದು, ಈ ಥರ ಎಲ್ಲ ಮಾಡ್ತಿರಲ್ಲ ನೀವು ತುಂಟಾಟ. ಆ ಥರ ತುಂಟಾಟ ಮಾಡುವಂತಹ ಒಂದು ಪುಟ್ಟ ಇಲಿ ಇತ್ತು. ಇಲಿ ಏನು ಮಾಡ್ತು, ಅದ್ರ ಅಪ್ಪ ಅಮ್ಮ ಹೇಳ್ತಿದ್ರಂತೆ ಸುಮ್ಮನೆ ಕುತ್ಕೊ ಪುಟ್ಟ, ಹಾಗೆಲ್ಲ ಮಾಡಬಾರ್ದು ಅಂತ. ಆದರೂ ಅದಕ್ಕೆ ಸುಮ್ಮನೆ ನಿಂತರ ಪುಟಾಣಿ ತುಂಟಾಟ ಮಾಡ್ತಿರಲ್ಲ ನೀವೆಲ್ಲ ಪುಟಾಣಿಗಳು, ಹಾಗೆ ಅದು ಮಾಡ್ತಾ ಇತ್ತು. ಆವಾಗ ಆ ಸಿಂಹ ಮಲಗಿರೋ ಹತ್ರ, ಇದು ಸಿಂಹ ಮಲಗಿರೋದನ್ನು ಈ ಪುಟಾಣಿ ತುಂಟುತನ ಮಾಡ್ತಾ ಇರ್ತಾರೆ ಇಲಿ, ಅದು ಸಿಂಹನ ನೋಡ್ತು. ಆದರೆ ಎಲ್ಲ ಪ್ರಾಣಿಗಳು ಸಿಂಹ ನೋಡಿ ಹೆದರ್ಕೊಂಡು ಓಡ್ತಾ ಇದ್ವು. ಆದರೆ ಈ ಇಲಿ ಏನು ಮಾಡ್ತು, ಅಯ್ಯೋ ಇಲ್ಲಿ ಸಿಂಹರಾಜ ಬಂದು ಮಲಗ್ಬಿಟ್ಟಿದ್ದಾನೆ, ನಿನಗೆ ಇವತ್ತು ಮಾಡೋಣ ಅಂಥೇಳಿ ಸಿಂಹದ ಮೈ ಮೇಲೆಲ್ಲ ಪುಟು 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 ಅಂತ ಓಡಾಡ್ತಾ ಇತ್ತು. ಅದಕ್ಕೆ ತುಂಬ ನಿದ್ದೆ ಬಂದಿತ್ತಲ್ಲ, ಯಾರೋ ಇದು ಅಂತ ಹಿಂಗಂತು, ಒಂದ್ಸಲ ಒಂದ್ಸಲ ಹಿಂಗಂತು. ಅದು ಇಲಿ ಮತ್ತೆ ಆ ಕಡೆ ಹೋಗೋದು, ಬಿಲದಲ್ಲಿ ಸೇರ್ಕೊಳ್ಳೋದು, ಈ ನಿದ್ದೆ ಮಾಡ್ತಾ ಇದ್ದದ್ದು ನೋಡಿ ಮತ್ತೆ ವಾಪಸ್ ಬರೋದು, ಮತ್ತೆ ವಾಪಸ್ ಬಂದು ಮತ್ತೆ ಸಿಂಹದ ಮೂಗಿನ ಹತ್ರ ಓಡಾಡೋದು, ಮೂಗಿನೊಳಗೆ ಓಡೋದು, ಕಣ್ಣ ಹತ್ರ ಓಡಾಡೋದು, ತಲೆ ಮೇಲೆ ಓಡಾಡೋದು, ಬಾಲ ಎತ್ತೋದು, ಆಮೇಲೆ ಆ ಕೂದಲಿರ್ತಲ್ಲ ಸಿಂಹದ ಕುತ್ತಿಗೆ ತುಂಬ ಕೇಸರಿ ಅಂತ ಏನು ಹೇಳ್ತೀನಿ ಅವ್ರಿಗೆ, ಅದನ್ನೆಲ್ಲ ಹೇಳಿದ್ದು ಹಿಂಗೆಲ್ಲ ತುಂಟಾಟ ಮಾಡ್ತಾ ಇತ್ತು. ಸಿಂಹಕ್ಕೆ ಸಿಟ್ಟು ಬಂದು ಹೋಗ್ಬಿಡ್ತು, ಯಾರದು ನಾನು ಕಾಡಿನ ರಾಜ, ನನ್ನನ್ನು ಯಾರು ಇದು ಈ ಥರ ಮಾಡ್ತಾ ಇರೋದು, ಯಾರು ಯಾರು ಅಂತ ಎದ್ದುಬಿಡ್ತು. ಎದ್ದ ತಕ್ಷಣ ಬುಡುಕ್ಕಂತ ಆ ಏನ ಗಬಕ್ಕಂತ ಹಿಡ್ಕೊಂಬಿಡ್ತು, ಸಿಂಹದ ಕೈಗೆ ಇಲ್ಲಿ ಸಿಕ್ಕಾಕೊಂಬಿಡ್ತು. ಅದ್ರ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು, ಬೇಡ ಪುಟ, ಸಿಂಹರಾಜ ನಿನ್ನ ಕೊಂದು ಬಿಡ್ತಾನೆ, ತಿಂದೇ ಬಿಡ್ತಾನೆ ಅವನು ಸಿಂಹ ಕಾಡಿನ ರಾಜ, ಅವನ ಹತ್ರ ತುಂಟಾಟ ಆಡಕ್ಕೆ ಹೋಗ್ಬೇಡ ಅಂತ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳಿಲ್ಲ ಅದು ಸಿಂಹ ಇಲಿ. ಅವಾಗ ಏನು ಮಾಡ್ತು, ಬೇಡ ಅಂತ ಕೇಳಿದ್ ಹೇಳಿದ್ರು ಕೇಳಿಲ್ವ ಅಲ್ವಾ, ಹಾಗಾಗದು ಸಿಂಹದ ಮುಖದ ಮೇಲೆ ಮೈ ಮೇಲೆ ಓಡಾಡೋದು, ಬಾಲ ಜಗ್ಗೋದು, ಕಿವಿ ಎಳೆಯೋದು, ಕಿವಿಯಾಗಿ ಹೋಗೋದು, ಮುಗ್ದಂಗೆ ಹೋಗೋದು, ಇದೆಲ್ಲ ಮಾಡ್ತಾ ಇತ್ತಾ. ಸಿಂಹಕ್ಕೆ ಸಿಟ್ಟು ಬಂದೋಗ್ಬಿಡ್ತು, ಕೈಗೂ ಸಿಗ್ತಾ ಇಲ್ಲ, ಎಲ್ಲಿ ಯಾರು ಯಾರು ಅಂತ ಸಿಗ್ತಾ ಇಲ್ಲ. ಕೊನೆಗೆ ಒಂದ್ಸಲ ಏನಾಗ್ಬಿಡ್ತು, ಅದ್ರ ಕೈ ಸಿಕ್ಬಿಡ್ತು, ಸಿಂಹದ ಕೈಗೆ ಇಲೆ ಸಿಕ್ಬಿಡ್ತು. ಸಿಕ್ಕ ತಕ್ಷಣ ನಾನು ಈ ಕಾಡಿನ ರಾಜ, ನನಗೆ ತುಂಟಾಟ ಕಪ್ಪಿ ಚೇಷ್ಟೆ ಮಾಡ್ತೀಯ, ಚೇಷ್ಟೆ ಮಾಡೋಕ್ಕೆ ಬರ್ತೀಯ, ನನ್ನ ಮೈ ಮೇಲೆ ಬಂದು ಹಾಂ ಮೂಗ್ನಾಗ ಹೋಗ್ತೀನಿ, ತಲೆಗೆ ಕೈಗೆ ಬಾಲ ಎಲ್ಲ ಎಳೆದೆಲ್ಲ ಮಾಡ್ತೀಯ ನೀನು, ಹಾಂ ನೀನು ಇಷ್ಟಿದೆಯಾ, ನೀನು ಈ ಕಾಡಲ್ಲಿ ಎಲ್ಲರೂ ನನ್ನನ್ನು ಹೆದರ್ತಾರೆ ನೋಡಿದ್ರೆ, ದೊಡ್ಡ ದೊಡ್ಡ ಪ್ರಾಣಿಗಳು ಮತ್ತು ಎಲಿಫೆಂಟ್ ಅಂತ ಎಲಿಫೆಂಟೇ ನನಗೆ ಹೆದರುತ್ತೆ, ನೀನು ನನಗೆ ನೋಡಿದ್ರೆ ಆಟ ಆಡಿಸ್ತೀಯ, ಚೇಷ್ಟೆ ಮಾಡ್ತೀಯ, ಬಾಯಲ್ಲಿ ನಾನು ತಿಂದುಬಿಡ್ತೀನಿ ಅಂತೇಳಿ ಇಸ್ಕೊಂಬಿಟ್ಟು ತಗೊಂಬಿಟ್ಟು ಕೈಯಲ್ಲಿ. ಆವಾಗ ಹೇಳ್ತು, ಸಾರಿ ತಪ್ಪಾಯಿತು,
ತಪ್ಪಾಯ್ತು ಸಿಂಹರಾಜ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ನೀನಿವತ್ತು ನನ್ನನ್ನು ಬಿಟ್ಟುಬಿಡು, ಇವತ್ತು ನೀನು ಬಿಟ್ಬಿಡು, ನಾನು ನಿನ್ನ ಕೈಗೆ ಏನು ಅನ್ನೋ ಪುಟ್ಟ ಇಲ್ಲಿ, ನಾನು ಸಣ್ಣ ಪುಟ್ಟ ಇಲ್ಲಿ ಮರಿ, ನೀನು ತುಂಬ ದೊಡ್ಡ ರಾಜ, ನೀನು ತುಂಬ ಕಾಡಿಗೆ ರಾಜ, ನೀನು ತುಂಬ ದೊಡ್ಡವನು, ನಾನು ಪುಟಾಣಿ ಇಲ್ಲಿ ಮರಿ, ನನ್ನನ್ನು ನೀನು ಇವತ್ತು ಬಿಟ್ಟುಬಿಡು, ನಾನು ಯಾವತ್ತಾದರೂ ಒಂದಿನ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ, ನಾನು ಒಂದಿನ ಯಾವತ್ತಾದರೂ ನಿನಗೆ ಸಹಾಯ ಮಾಡ್ತೀನಿ, ನಾನು ಪುಟ್ಟವನೇ ಇರ್ಬೋದು ಚಿಕ್ಕವನೇ ಇರ್ಬೋದು, ನಾನು ನೋಡಲಿಕ್ಕೆ ತುಂಬ ಚಿಕ್ಕವನು, ನಿನ್ನಷ್ಟು ಬಲಶಾಲಿ ಅಲ್ಲ, ನೀನು ತುಂಬ ಬಲಶಾಲಿ, ತುಂಬ ಪವರ್ ಮ್ಯಾನ್, ನೀನು ತುಂಬ ಪವರ್ ಇರೋಂತಹ ಮ್ಯಾನ್, ನೀನು ನಿನಗೆ ಇರೋಷ್ಟು ಶಕ್ತಿ ನನಗಿಲ್ಲ, ನೀನು ಅಷ್ಟು ಜೋರಾಗಿ ಗರ್ಜನೆ ಮಾಡೋದ್ರಲ್ಲಿ ನೀನು ಕೂಗಿದ್ರೆ ಸಕ್ಕು ನಷ್ಟರ ಓಡೋಗ್ಬಿಡ್ತೀವಿ, ನಿನ್ನಷ್ಟು ಬಲಶಾಲಿ ಅಲ್ಲ, ಆದ್ರೂ ನನ್ನಿಂದ ಯಾವತ್ತಾದ್ರೂ ನೀನು ಒಂದು ಸಣ್ಣ ಸಹಾಯ ಮಾಡ್ತೀನಿ, ಇವತ್ತು ನನ್ನ ಬಿಟ್ಬಿಡು, ತಿನ್ನಬೇಡ ಅಂತ ಪುಟಾಣಿ ಇಲಿ ಮರಿ ಇದೆಯಲ್ಲ ಅದು ಹೇಳ್ತು. ಸರಿ ಆಯಿತು, ಬದುಕೋ ಹೋಗು, ನೀನು ನಿನ್ನನ್ನು ತಿಂದರೂ ನನ್ನ ಹೊಟ್ಟೆ ತುಂಬಲ್ಲ, ನಿನ್ನನ್ನು ತಿಂದರೂ ಸಹ ನನ್ನ ಹೊಟ್ಟೆ ತುಂಬೋದಿಲ್ಲ, ಎಲ್ಲಾದರೂ ಬದುಕೋ ಹೋಗು ಅಂತೇಳಿ ಸಿಂಹ ಏನು ಮಾಡ್ತು, ಬಿಟ್ಬಿಡ್ತು, ಇಲ್ಲಿನ ತಿನ್ನಲಿಲ್ಲ, ಹೋಗಲಿ ಬಿಡು ಪುಟಾಣಿ ಏನೋ ತಮಾಷೆ ಕಪ್ಪಿ ಚೇಷ್ಟೆ ಮಾಡ್ತು, ಹೋಗಲಿ ಬಿಡು ತಿಂದ್ರೂ ಹೊಟ್ಟೆ ತುಂಬಲ್ಲ ಅಂತ ಬಿಟ್ಬಿಡ್ತು. ಸರಿ ಹಾಗೆ ಆಗ್ತಾ ಆಗ್ತಾ ಒಂದಿನ ಏನಾಯಿತು, ಆ ಕಾಡಿಗೆ ಬೇಡರಂಗೆ ಬಂದ. ಬೇಡರು ಅಂದರೆ ಅವರು ಪ್ರಾಣಿಗಳನ್ನೆಲ್ಲ ಬಾಣದಿಂದ ಹೊಡೆದ್ಬಿಟ್ಟು ಸಾಯಿಸಿ ತಿಂತಾರೆ ಅವರೆಲ್ಲ, ಆ ಕಡೆ ಕಾಡಿನ ಜನ ಎಲ್ಲ ಅವಾಗ ತಿಂತಾಯಿದ್ರು ಪ್ರಾಣಿಗಳನ್ನು. ಹಾಗಾಗಿ ಒಬ್ಬ ಬೇಡ ಏನು ಮಾಡ್ದ, ಕಾಡಿಗೆ ಬಂದ. ಕಾಡಿಗೆ ಬಂದ ಅವನಿಗೆ ಅಲ್ಲಿ ಎಲ್ಲೋ ಒಂದಿದ್ರೆ ಸಿಂಹ ಕೂಗ್ತಾ ಇರ್ತೀನಿ ಮಲಗಿರೋದ್ರು ಗೊತ್ತಾಯಿತು. ಗೊತ್ತಾದ ತಕ್ಷಣ ಏನು ಮಾಡ್ತಾನೆ, ಇನ್ನು ಬಲೆ ತಗೊಂಡಿರ್ತಾನೆ, ಅವರು ಬೇಡನ ಹಾಕೋದು ಬಲೆಗಳನ್ನು ಹಾಕಿನೇ ಪ್ರಾಣಿಗಳನ್ನು ಹಿಡಿಯೋದು. ಹಾಗೆ ಸಿಗಲ್ವಲ್ಲ, ಅವರು ಒಂದು ಬಾಣ ಬಿಡ್ತಾರೆ ಇಲ್ಲ ಬಲೆ ಹಾಕ್ತಾರೆ, ಹೇಗೋ ಒಟ್ಟು ಮಾಡಿ ಪ್ರಾಣಿನ ತಗೊಂಡೋಗ್ತಾರೆ ಅವರು. ಹಾಗಾಗಿ ಇವನೇನು ಮಾಡ್ದ, ಒಂದು ಬಲೆ ತಗೊಂಡಿದ್ದ. ಆ ಬಲೆನ ಸಿಂಹ ಇರೋ ಜಾಗಕ್ಕೆ ಹಿಡಿಯೋಕ್ಕಾಗಲ್ಲ, ಅದು ಆ ಮನುಷ್ಯರನ್ನೇ ತಿಂದುಬಿಡುತ್ತದೆ. ಹಾಗಾಗಿ ಏನು ಮಾಡ್ತಾನೆ, ಮೇಲೆ ಮಾಡ್ಕೊಂಡು ಕೂತು ಒಂದು ಬಲೆನ ಜೋರಾಗಿ ಸಿಂಹದ ಮೇಲೆ ಹಾಕ್ತಾನೆ. ಬಲೆ ನೋಡಿದ್ರಲ್ಲ ನೀವೆಲ್ಲ, ಇಲ್ಲಿ ಕೆರೆಯಲ್ಲಿ ಹೊಳೆಯಲ್ಲಿ ಎಲ್ಲ ಮೀನು ಹಿಡಿಯಲಿಕ್ಕೆ ಉಪಯೋಗಿಸ್ತಾರಲ್ಲ ಮೀನುಗಾರರು, ಮೀನನ್ನು ಹಿಡಿತಾರಲ್ಲ ಬಲೆ, ಆ ಥರದ ಬಲೆನ ತೊಗೊಂಬಂದಿದ್ದ. ಅವನೇನು ಮಾಡ್ದ, ಸಿಂಹದ ಮೇಲೆ ಹಾಕ್ಬಿಟ್ಟ. ಸಿಂಹದ ಮೇಲೆ ಹಾಕ್ಬಿಟ್ಟಾಗ ಏನಾಯಿತು, ಅದಕ್ಕೆ ಭಯ ಆಗಿತ್ತು. ಓಹೋ, ಈಗ ಈ ಬೇಡ್ರವನು ಬಂದುಬಿಟ್ಟಾನೆ, ನನಗೆ ನಮ್ಮ ಮೇಲೆ ಬಲೆ ಹಾಕ್ಬಿಟ್ಟ, ಈಗ ಇನ್ನು ಮುಗೀತು ನಮ್ಮ ಕತೆ, ನನ್ನನ್ನು ಇನ್ನೂ ಸಾಯಿಸ್ಬಿಡ್ತಾನೆ, ಮನೆಗೆ ತಗೊಂಡು ತಗೊಂಡೋಗ್ಬಿಡ್ತಾನೆ ಅಂಥೇಳಿ ಮಾಡ್ತು. ಇದು ಯಾರನ್ನು ನನ್ನ ಕಾಪಾಡಿ, ಯಾರಿದ್ದೀರಾ ಕಾಪಾಡಿ ಅಂಥೇಳ್ಬಿಟ್ಟು ಹೇಳ್ತಾನೆ. ಅವಾಗ ಏನಾಗುತ್ತೆ, ಇಲ್ಲಿ ಅಲ್ಲೇ ಇರ್ತಲ್ಲ ಪುಟಾಣಿ ಇಲ್ಲಿ, ಅವಾಗ ಕಪ್ಪೆ ಚೇಷ್ಟೆ ಮಾಡ್ತಾ ಇತ್ತಲ್ಲ ಮುಖದ ಮೇಲೆ, ಕಣ್ಣಲ್ಲಿ ಕಿವಿಯಲ್ಲಿ ಎಲ್ಲ ಪುಟ್ಟು 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 ಅಂತ ಓಡಾಡ್ತಾ ಕೈಗೆ ಸಿಕ್ಕಾಕಿತ್ತಲ್ಲ ಸಿಂಹ, ಇಲ್ಲಿ ಸಿಂಹದ ಕೈಗೆ, ಆ ಇಲ್ಲಿ ಅಲ್ಲಿಗೆ ಬಂತು. ಬಂದು ನೋಡುತ್ತೆ ಇಲ್ಲಿ ಸಿಂಹರಾಜ ಬಲೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅವ್ರಿಗೆ ಆಚೆ ಹೆಚ್ಚು ತೆಗಿಯಕ್ಕೆ ಬರ್ತಾ ಇಲ್ಲ. ಇನ್ನೇನು ಬೇಡ್ರವನು ಬಂದು, ಬೇಡ್ರವನು ಬಲೆ ಹಾಕ್ದ, ಇನ್ನೇನು ಸಿಂಹ ಸಿಕ್ತು, ಅಲ್ಲಿ ಚೂರು ನೀರು ಕುಡ್ದು ಬರೋಣ ಅಂತಂದು ಕೆರೆ ಕೊಳ ಅಂತ ಇರುತ್ತೆ, ಕೊಳದ ಹತ್ರ ಕೆರೆ ಹತ್ರ ಹೋದ, ನೀರು ಕುಡ್ದು ಬಂದು ಸಿಂಹನ ತೊಗೊಂಡೋಗೋಣ ಅಂಥೇಳಿ ನೀರು ಕುಡಿಲಿಕ್ಕೆ ಹೋಗ್ತಾನೆ. ಇಲ್ಲಿ ಈ ಪುಟಾಣಿ ಇಲ್ಲಿ ಬರೀತೀರ ಅಲ್ಲಿ ಬರುತ್ತೆ, ಬಂದು ನೋಡುತ್ತೆ ಸಿಂಹ ಬಲೆ ಒಳಗೆ ಸಿಕ್ಕಾಕೊಂಡಿದೆ, ಅದನ್ನು ಅದರಿಂದ ಅದಕ್ಕೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆವಾಗ ಸಿಂಹ ಹೇಳುತ್ತೆ, ನೋಡು ಇಲ್ಲಿ ಇಲ್ಲಿ ರಾಯ, ನಾನು ನಿಮಗೆ ಜೀವದಾನ ಮಾಡಿದ್ದೀನಿ, ನಾನಿನ್ನ ತಿಂದಿದ್ರೆ ನೀವು ತಿರ್ತಾ ಇರಲಿಲ್ಲ, ನಾನು ಇವತ್ತು ಬಲೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನೀ ಹೇಗೋ ಮಾಡಿ ನನ್ನ ಈ ಬಲೆಯಿಂದ ಬಿಡಿಸು, ನೀ ಹೇಗಾದರೂ ಮಾಡಿ ನನಗೆ ಈ ಬಲೆಯಿಂದ ಬಿಡಿಸ್ಬಿಡು ಅಂತ ಹೇಳುತ್ತೆ. ಸರಿ ಆಯಿತು ಅಂತೇಳಿ ಇಲ್ಲಿ ಏನು ಮಾಡುತ್ತೆ, ತನ್ನ ಅಮ್ಮ ಅಕ್ಕ ತಂಗಿ ತಮ್ಮ ಅಣ್ಣ ಇಲಿಗಳಿರ್ತಲ್ಲ ಪುಟಾಣಿ ಪುಟಾಣಿ ಇಲಿಗಳು, ಅವರ ಅಮ್ಮ ಅಮ್ಮ ಅಣ್ಣ ಅಜ್ಜ ಅಜ್ಜಿ ಇಲಿ ಎಲ್ಲ ಇಲ್ಲಿನೂ ಕರ್ಕೊಂಬರುತ್ತೆ, ಅಜ್ಜ ಇಲಿ ಅಮ್ಮ ಇಲಿ ಅಪ್ಪ ಇಲಿ ಅಣ್ಣ ಇಲಿ ಎಲ್ಲ ಇಲಿಗಳನ್ನು ಕರ್ಕೊಂಬಂದು ಬೇಗ ಆ ಬಲೆ ಇರುತ್ತಲ್ಲ ಬಲೆನೆಲ್ಲ ಕಟ್ಬಾರ್ದು. ಇಲಿ ಇದೆಯಲ್ಲ ತನ್ನ ಬಳಗನೆಲ್ಲ ಕರ್ಕೊಂಬಂದ್ಬಿಟ್ಟು, ಮನೆ ಫ್ಯಾಮಿಲಿ ಇರೋರೆಲ್ಲ ಕರ್ಕೊಂಬಂದ್ಬಿಟ್ಟು ಅದೇನು ಬಲೆ ಇರುತ್ತಲ್ಲ ಬಲೆ ಎಲ್ಲ ಕಟ್ ಮಾಡುತ್ತೆ. ಆವಾಗ ಸಿಂಹ ಬರುತ್ತೆ ಬಲೆಯಿಂದ ಹೊರಗೆ ಬಂದು, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು, ನನಗೆ ನಿನ್ನಿಂದ ಹೆಲ್ಪ್ ಆಯಿತು, ನಾನವತ್ತು ನಿನ್ನನ್ನು ಬದುಕಿಸಿದ್ದಕ್ಕೆ ನೀನಿವತ್ತು ನನ್ನ ಜೀವ ಉಳಿಸಿದೆಯಾ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಹಾಗೆ ಸಣ್ಣ ವಸ್ತು ಸಣ್ಣ ಸಣ್ಣ ಜನ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ವಸ್ತುನ ನಾವು ಕೀಳಾಗಿ ಕಾಣಬಾರ್ದು, ಸಣ್ಣ ವಸ್ತುವಿಂದ ಏನು ಬೇಕಾದ್ರೂ ನಾವು ಮಾಡ್ಬೋದು, ಹಾಗಾಗಿ ನಿನಗೆ ತುಂಬ ಧನ್ಯವಾದ, ನಾನು ನಿನ್ನ ಜೀವ ಉಳಿಸಿದ್ದೆ, ನಿನ್ನ ಪುಟ್ಟ ಜೀವ ನಾನು ಉಳಿಸಿದ್ದೆ, ನನ್ನ ದೊಡ್ಡ ಜೀವವನ್ನು ನೀನಿವತ್ತು ಉಳಿಸಿದೆಯಾ,
ನಿಮಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಅಲ್ಲಿಂದ ಸಿಂಹ ಹೊರಟೋಗುತ್ತೆ ಬೇಡ ಅದನ್ನ ನಿಂತು ನೋರ್ತಾ ಇದ್ದ ಏನಾಗುತ್ತೆ ಅಂತ ಅವನು ತುಂಬಾ ಕಣ್ಣಲ್ಲಿ ನೀರು ಬಂತು ಆದ್ರೆ ಇದರಿಂದ ನಾವು ತಿಳ್ಕೊಬೇಕಾದ ನೀತಿ ಏನು ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ ನಾವು ಯಾರಿಗಾದರೂ ಒಂದು ಪುಟ್ಟ ಸಹಾಯ ಮಾಡಿದ್ರೆ ಅವರು ಅವರೇ ಅಂತಲ್ಲ ಯಾರು ಬೇಕಾದರೂ ನಮ್ಮ ಟೈಮಿಗೆ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ನೀತಿನೇ ನಾವು ಇದರಿಂದ ತಿಳ್ಕೊಂಡ್ವಿ ಅಲ್ವಾ ಪುಟ್ಟ ನೀವೆಲ್ಲ ಜಾಣ ಮಕ್ಕಳಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊತಿರಲ್ವಾ ಓಕೆ ಥ್ಯಾಂಕ್ ಯು ಮಕ್ಕಳಾ